ಪ್ರೀತಿಯ ಸ್ನೇಹಿತರೇ, ನಮಸ್ಕಾರ. ಈ ದಿನ ನಾನು ನಿಮಗೆ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಅಂದರೆ ಜಯಚಾಮರಾಜೇಂದ್ರ ಪಾರ್ಕ್ ಅಂತ ಹೆಸರಿಟ್ಟಿದ್ದಾರೆ. ಆ ಪಾರ್ಕ್ನ ಬಗ್ಗೆ ನಾನು ನಿಮಗೆ ಸಾಕಷ್ಟು ಜನ ಈ ಪಾರ್ಕಿಗೆ ಬೆಳಿಗ್ಗೆ ಪ್ರಯಾಣಿಕರಿಗೆ ಮಾತ್ರ ಸೀಮಿತವಾಗಿಲ್ಲ, ಅದು ಸಾಕಷ್ಟು ರೀತಿಯಲ್ಲಿ ಜನಕ್ಕೆ ಉಪಯುಕ್ತವಾದಂಥ ಕೇಂದ್ರ ಸ್ಥಳ. ಯಾಕೆ ಅಂತಂದರೆ ಸುತ್ತಮುತ್ತಲಿನ ಜನ ಬೆಳಿಗ್ಗೆದ್ದು ಜಾಗಿಗೆ ಬರ್ತಾರೆ, ಜಾಗಿಗೆ ಬರ್ತಾರೆ, ಅವರು ಆ ಜಾಗದಲ್ಲಿ ಜಾಗಿಂಗ್ ಮಾಡ್ತಾರೆ, ವಾಕಿಂಗ್ ಮಾಡ್ತಾರೆ, ಪರಿಸರದ ಒಂದು ಸುತ್ತ ಗಾಳಿಯನ್ನು ಸ್ವೀಕಾರ ಮಾಡ್ತಾರೆ, ಶ್ವಾಸಕೋಶ ಅಭಿವೃದ್ಧಿಯ ಕೋಶ. ಸೊ ಈ ನಿಟ್ಟಿನಲ್ಲಿ ನಾವು ಗಾಡಿ ಬೆಳೆಸಿರುವಂತಹ ಜಾಗ ಏನಿದೆ, ಇದು ಲಾರ್ಡ್ ಇರ್ವಿನ್ ಪಾರ್ಕ್ ಅಂತಲೇ ಹೇಳ್ಬೋದು. ನೋಡಿ, ಈಗ ಏನು ನೋಡ್ತಾ ಇದ್ದೀರಾ, ಈ ಪಾರ್ಕು ಎಷ್ಟು ಪ್ರೇಕ್ಷಣೀಯ ಸ್ಥಳ ಅಂತಂದರೆ, ದೇಶ ವಿದೇಶಗಳಿಂದ ಬಂದು ಈ ಪಾರ್ಕಲ್ಲಿ ಸೌಂದರ್ಯವನ್ನು ಸವಿಸಿ ಜನ ಹೋಗ್ತಾರೆ. ನಂಬಿಕೆ ಗೊತ್ತಿಲ್ಲ. ಆದರೆ ಪಕ್ಕದಲ್ಲೇ ಚಿನ್ನಸ್ವಾಮಿ ಸ್ಟೇಡಿಯಂ ಇರೋದ್ರಿಂದ ಈ ಪಾರ್ಕಿನ ಎದುರುಗಡೆ ಒಂದು ಜಾಗದಲ್ಲಿ ಪ್ರತಿ ಭಾನುವಾರ ಹಳೆಯ ಕಾಲದ ಚಿನ್ನ ಮತ್ತು ಈ ಮೆಟಲ್ ಏನಿದೆ ಅದನ್ನು ಮಾರುವಂಥ ಒಂದು ಇದ್ದಾನೆ. ಆದ್ದರಿಂದ ನೀವು ಏನೆಲ್ಲ ಸಾಮಾನು ಏನಾದರೂ ಪಡ್ಕೋಬಹುದು. ಇಲ್ಲಿ ಲಾರ್ಡ್ ಕಬ್ಬನವರು ಸಾಧಾರಣ ಒಂದು 20,000 ಮರಗಳನ್ನು ಹಾಕಿದ್ದಾರೆ. 50 ಎಕರೆ ಪ್ರದೇಶ, ಈ 50 ಎಕರೆ ಪ್ರದೇಶ ಏನಿದೆ, ಈ 50 ಎಕರೆ ಪ್ರದೇಶ ಸದಾ ಸಮಾಜ ನನಗೆ ತಿಳಿದಿರೋದಕ್ಕೆ ಸಾಕಷ್ಟು ರೀತಿಯಾದಂಥ ಒಂದು ವಿಸ್ತೀರ್ಣವಾದಂಥ ಒಂದು ಪ್ರದೇಶ, ಆಯಿತಾ ತಿರಿಮ. ಹಂಗಾಗಿ ಈ ಪ್ರದೇಶದಲ್ಲಿ ನಾವು ಮಟ್ಟಮ್ ಫ್ಯಾಮಿಲಿ ಸಮೇತ ಬಂದು ಇಲ್ಲಿ ತಂಗೋದಕ್ಕೆ ಸಾಕಷ್ಟು ಜಾಗ ಇದೆ, ಸಾಕಷ್ಟು ಪರಿಸರ ಇದೆ. ಭಾನುವಾರ ಏನಿದೆ, ಜನ ಅವರ ಫ್ಯಾಮಿಲಿ ಅಂದರೆ ಇಲ್ಲಿ ಏನು ಸ್ಥಳೀಯರಾಗಿರ್ಬೋದು ಅಂದರೆ ಸುತ್ತಮುತ್ತಿನ ಪ್ರದೇಶ, ಶಿವಾಜಿನಗರ ಅಥವಾ ಸದಾಶಿವನಗರ ಅಥವಾ ಈ ಒಂದು ಆಸ್ಟಿನ್ ಟೌನು ಭಾಗದ ಜನ ಏನಿದ್ದಾರೆ, ಪ್ರತಿ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಈ ಪಾರ್ಕಲ್ಲಿ ಹಾಸ್ಯರಾಗಿಬಿಡ್ತಾರೆ. ಜನ ದಟ್ಟಣಿ ನೋಡೋಕ್ಕಾಗಲ್ಲ. ಅವರ ಶ್ವಾನದಳ ಏನಿದೆ, ಅವರ ಪ್ರೀತಿಯ ಪೆಟ್ ಅನಿಮಲ್ಸ್ ಏನಿದ್ದಾವೆ, ಆ ಪೆಟ್ ಅನಿಮಲ್ಸ್ ಜೊತೆ ಬಂದುಬಿಡ್ತಾರೆ, ಆಯಿತಾ. ಬಂದವರು ಆ ಒಂದು ಪ್ರಕೃತಿಯಲ್ಲಿ ಸಾಕಷ್ಟು ಆಟ ಆಡ್ಬೋದು. ಏಕೆಂದರೆ ನಿಮಗೆ ಗೊತ್ತಿರ್ಬೋದು, ಪೆಟ್ ಅನಿಮಲ್ಸ್ ಅಂತಂದರೆ ಅವು ಮನೆಯಲ್ಲೇ ಇದ್ದು ಇದ್ದು ಬೇಜಾರಾಗಿರುತ್ತೆ, ಅವು ಮನುಷ್ಯರಿದ್ದಾಗೆ. ಇಟ್ ಈಸ್ ಆಲ್ಸೋ ಜಸ್ಟ್ ಲೈಕ್ ಹ್ಯೂಮನ್ ಬೀಯಿಂಗ್. ಸೊ ನೋಡಿ, ನೀವು ನೋಡ್ತಾ ಇದ್ರೆ ಪೆಟ್ಟದಿ ಮಾಡಿಸ್ದ, ಆಯಿತಾ. ಅವನ್ನ ಕರ್ಕೊಂಬರ್ತಾರೆ, ಕರ್ಕೊಂಬಂದು ಆ ಒಂದು ಇದರಲ್ಲಿ ಒಳ್ಳೆ ಸುಂದರವಾದಂಥ ಒಂದು ಪರಿಸರದಲ್ಲಿ ಆಟ ಆಡಿಸ್ಕೊಂಡು ಹೋಗ್ತಾರೆ, ಸರಿಮಾ. ಹಂಗಾಗಿ ಇದಕ್ಕಿಂತ ಹೆಚ್ಚಿನದಾಗಿ ನಾನು ಏನು ಹೇಳೋದಕ್ಕೆ ಇಷ್ಟ ಅಂತಂದರೆ, ಈ ಒಂದು ಶ್ವಾನ ಅದರ ಒಂದು ಪರಿಸರ
ಸ್ನೇಹಿತರೆ, ನಿಮ್ಗೆ ಇನ್ನೊಂದು ವಿಚಾರ ನಾನು ಹೇಳ್ತೇನೆ. ಈ ಪಾರ್ಕ್ ಏನಿದೆ, ಆ್ಯಕ್ಚುಲಿ ಮುಂಚೆ ಕಬ್ಬನ್ ಪಾರ್ಕ್ ಅಂತ ಹೇಳಿ ಕರೆಯಲ್ಪಡ್ತಾ ಇತ್ತು. ಆದರೆ ಈಗ ಕರ್ನಾಟಕ ಸರ್ಕಾರ ಇದನ್ನು ಜಯಚಾಮರಾಜೇಂದ್ರ ಪಾರ್ಕ್ ಅಂತೇಳಿ ಕರೆಯಲ್ಪಡ್ತಾ ಇದೆ. ಸೊ ಹಾಗಾಗಿ ನೀವು ದ್ವಾರದಲ್ಲಿ ನೋಡಿರ್ಬೋದು, ಹಿಂದೆ ಎಂಟ್ರೆನ್ಸಲ್ಲಿ ಬರಬೇಕಾದ್ರೆ ದ್ವಾರದಲ್ಲಿ ಜಯಚಾಮರಾಜೇಂದ್ರ ಪಾರ್ಕ್ ಅಂತಲೇ ಹೇಳಿ ಹೆಸರಿಸಲ್ಪಡ್ತೇವೆ. ಸೊ ಹಂಗಾಗಿ ಪಿನ್ನ ಈ ಪಾರ್ಕಲ್ಲಿ ನೀವು ಎಂದೂ ನಾವು ಕಬ್ಬನ್ ವಿಚಾರ ಆಗಲಿ ಅಥವಾ ನಾಡಿ ಇರ್ಬಿನ ವಿಚಾರ ಆಗಲಿ ಮಾತಾಡೋದಿಲ್ಲ. ಸರ್ಕಾರದ ಆದೇಶದ ಪ್ರಕಾರ ಇದನ್ನು ಕಬ್ಬನ್ ಪಾರ್ಕ್ ತೆಗೆದು ಜಯಚಾಮರಾಜೇಂದ್ರ ಒಡೆಯರ್ ಪಾರ್ಕ್ ಅಂತೇಳಿ ಮಾಡಲ್ಪಟ್ಟಿದೆ. ಈ ಪಾರ್ಕಲ್ಲಿ ಸರಿಸುಮಾರು 5,000 ಮರಗಳನ್ನು ಹಾಕಲ್ಪಟ್ಟಿದೆ. ಕೆಲಸ ಕೆಲದಲ್ಲಿ ಇರೋದ್ರಿಂದ ಸರಿಸುಮಾರು 150-200 ವರ್ಷದ ಹಳೆಯ ಮರಗಳಿದ್ದಾವೆ. ನೀವೇನು ನಂಬರ್ ನೋಡ್ಬೋದು, ಬಹುಶಃ ನಂಬರು ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ. ಈ ನಂಬರು 2,699, 2,799 ಈ ಥರದ ಮರದ ಮೇಲೆ ಎಲ್ಲ ಬರೆದಿದೆ. ಇಲ್ಲಿ ಕೇವಲ ಬರೀ ಇಂಡಿಯನ್ಸು, ನಮ್ಮ ಬೆಂಗಳೂರಿಗರು ಅಲ್ಲದೆ ವಿದ್ಯಾರ್ಥಿನಿಯರು, ಹೊರಗಿನ ಒಂದು ಕೇಂದ್ರದಿಂದ ಅಥವಾ ಸ್ಥಳಗಳಿಂದ ಬಂದಂಥ ಪ್ರೇಕ್ಷಕರು, ವಿಸಿಟರ್ಸು, ವೀಕ್ಷಕರು ಎಲ್ಲರೂ ಬಂದು ಈ ಜಾಗದಲ್ಲಿ ನೋಡಿಕೊಂಡು ಹೋಗ್ತಾರೆ. ಸೊ ಈ ಜಾಗದಲ್ಲಿ ಅತ್ಯುತ್ತಮವಾದಂಥ ಒಂದು ಹಳೆಯ ಮರಗಳನ್ನು ನಾವು ಕಾಣ್ಬೋದು. ನೋಡಿ ನೋಡ್ತಾ ಇದ್ದೀರಾ, ಹಳೆಯ ಮರ ಅಂತಂದರೆ ಆ ಮರದ ಒಂದು ಸೈಜು ಗಾತ್ರ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಹಳೆಯ ಮರ ಅಂತೇಳಿ. ಆ ಬುಡ ನೋಡಿ, ಸರಿಸುಮಾರು 25 ಹಳೆಯ ಮರ. ಸೊ ಈ ಮರ ಬಂದು 50 ಹಳೆಯ ಮರ. ಇರೋಂಥ ಜಯಚಾಮರಾಜೇಂದ್ರ ಒಡೆಯರ್ ಪಾರ್ಕ್ ಏನಿದೆ, ಆ ಪಾರ್ಕಿನ ಒಂದು ಆವರಣದಲ್ಲಿ ಅಥವಾ ಆ ಪಾರ್ಕಿನ ಒಂದು ಒಳಾಂಗಣದಲ್ಲಿ ನೀವು ಸಾಕಷ್ಟು ರೀತಿಯ ಜನಸಂದಣಿಯನ್ನು ನೋಡ್ಬೋದು. ಮಕ್ಕಳು, ಮಹಿಳೆಯರು, ಮುದುಕರು ಎಲ್ಲ ಒಂದು ಎಂಜಾಯ್ಮೆಂಟ್ಗೋಸ್ಕರ ಬರ್ತಾರೆ. ಬಂದಂಥವರು ಇಲ್ಲೇ ಈ ಪಾರ್ಕ್ನಲ್ಲಿ ಬೆಳಗಿನ ಸಂಘಟನೆ ಇರ್ತಾರೆ, ಆಟ ಆಡ್ತಾರೆ, ಪರಿಸರದ ಜೊತೆಗೆ ಅವರು ಹೊಂದ್ಕೊತಾರೆ. ಯಾಕೆಂದರೆ ಮನೆಯಲ್ಲಿ ದಿನ ಬೆಳಿಗ್ಗೆ ಇದ್ದು ಇದ್ದು ಬೇಜಾರಾಗಿರುತ್ತೆ ಅವ್ರಿಗೆ. ಸೊ ಅಂತಂದ್ರೆ ಈ ಪಾರ್ಕು ತುಂಬ ಅದ್ಭುತವಾದಂಥ ಒಂದು ಪಾರ್ಕು. ನಾವು ಪಕ್ಕದಲ್ಲೇ ಒಂದು ಕೋರ್ಟ್ ಇದೆ, ಕರ್ನಾಟಕ ಹೈಕೋರ್ಟ್ ಅಂತೇಳಿದ್ರೆ ಹೈಕೋರ್ಟ್ ಇದೆ. ಆ ಹೈಕೋರ್ಟು ನೀವು ನೋಡಿದರೆ, ನೀವು ಹೊರಗಿನಿಂದ ಬರುವವರು ಅಥವಾ ಬೆಂಗಳೂರಿಗರೇ ಈ ಪಾರ್ಕಿಗೆ ಒಮ್ಮೆ ಆದರೂ ಬನ್ನಿ. ಈ ಪಾರ್ಕಲ್ಲಿ ಪ್ರಕೃತಿ ಸೌಂದರ್ಯವನ್ನು ಸವಿರಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋವನ್ನು